ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ತುಂಬಾನೇ ಯೂನಿಕ್ ಹಾಗೂ ಪ್ರಾಫಿಟಬಲ್ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಬಿಸ್ನೆಸ್ ಬಗ್ಗೆ ನೀವು ಎಲ್ಲೂ ಕೇಳಿಲ್ಲ. ಮತ್ತೆ ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನಿಮಗೆ 1.5 ಲಕ್ಷದಿಂದ ಹಿಡಿದು 2 ಲಕ್ಷ ನೀವು ತಿಂಗಳಿಗೆ ಸಂಪಾದನೆ ಮಾಡಬಹುದು. ಈ ಒಂದು ಬಿಸ್ನೆಸ್ ಗೆ ಯಾವ ಮಷಿನ್ ಬೇಕು, ಯಾವ ರಾ ಮಟೀರಿಯಲ್ಸ್ ಬೇಕು, ಮತ್ತೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಯಾವ ಲೈಸೆನ್ಸ್ ತಗೋಬೇಕು, ಮತ್ತೆ ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಗೌರ್ಮೆಂಟ್ ಮುಖಾಂತರ ಯಾವ ಲೋನ್ ಸಿಗುತ್ತೆ ಏನು ಅಂತ ಎಲ್ಲ ನೀಟಾಗಿ ಪ್ರಾಪರ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಮ್ಮ ಚಾನಲ್ ನಮಸ್ಕಾರ ಕನ್ನಡಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಮ್ಮ ಲೇಟೆಸ್ಟ್ ವಿಡಿಯೋಸ್ಗಳು ನಿಮ್ಮ ಬಳಿ ಉಚಿತವಾಗಿ ಬರುತ್ತೆ. ಹಾಗೂ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನೀವು ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಇದರಿಂದ ನನಗೂ ಇನ್ನೂ ಹೆಚ್ಚಿನ ಬಿಸ್ನೆಸ್ ವಿಡಿಯೋಸ್ ಮಾಡೋದು ಮೋಟಿವೇಶನ್ ಬರುತ್ತೆ. ಮತ್ತು ಲೇಟೆಸ್ಟ್ ಜಾಬ್ಸ್ ಅಪ್ಡೇಟ್ಸ್ ನಮ್ಮ ಟೆಲಿಗ್ರಾಮ್ ಅಕೌಂಟ್ಗೆ ಜಾಯ್ನ್ ಆಗಿ ನಮಸ್ಕಾರ ಕರ್ನಾಟಕ ಅಂತ ಟೈಪ್ ಮಾಡಿ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ವರ್ಕ್ ಫ್ರಮ್ ಹೋಮ್ ಬೇಕು ಅಂದರೆ ನಿಮಗೆ ಜಾಬ್ಸ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಲಿಂಕ್ ಇದೆ, ಕ್ಲಿಕ್ ಮಾಡಿ ಫಿಲ್ ಮಾಡಿ ನಿಮ್ಮೆಲ್ಲ ಡೀಟೇಲ್ಸ್ನ ಸಬ್ಮಿಟ್ ಮಾಡಿ. ಮತ್ತು ನಿಮಗೆ ಕಂಪ್ನಿದವರು ಕಾಲ್ ಮಾಡಿ ನಿಮಗೆ ಜಾಬ್ಸ್ ಬಗ್ಗೆ ಡೀಟೇಲ್ಸ್ನ ಹೇಳ್ತಾರೆ. ಸೊ ವೀಕ್ಷಕರೇ, ಇವತ್ತು ನಾನು ನಿಮಗೆ ಥರ್ಮೋಕಾಲ್ ರೀಸೈಕ್ಲಿಂಗ್ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಬಿಸ್ನೆಸ್ನಲ್ಲಿ ನೀವು ಪ್ರಾಫಿಟ್ ಅಲ್ಲದೆ ಪರಿಸರವನ್ನು ನೀವು ಉಳಿಸ್ತಿದ್ದೀರಾ. ಯಾವಾಗ ಈ ಒಂದು ಆನ್ಲೈನ್ದಿಂದ ಪ್ರಾಡಕ್ಟ್ಸ್ನ ಸೇಲ್ ಆಗ್ತಾ ಇದೆ ಆ ದಿನದಿಂದ ಮನೆಯಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಹಾಗೆ ಬಿದ್ದೇ ಇರುತ್ತೆ. ಉದಾಹರಣೆಗೆ ಈ ಥರ್ಮೋಕಾಲ್, ಯಾವುದೇ ಆನ್ಲೈನ್ ಬಿಸ್ನೆಸ್ನಲ್ಲಿ ಈ ಒಂದು ಥರ್ಮೋಕಾಲ್ ಅವಶ್ಯಕತೆ ಇರುತ್ತೋ ಪ್ಯಾಕೇಜಿಂಗ್ನಲ್ಲಿ ಮಾಡೋ ಸಮಯದಲ್ಲಿರ್ಬೋದು, ಅಥವಾ ಥರ್ಮೋಕಾಲ್ನ ಯೂಸ್ ಮಾಡ್ತಾರೆ. ಎಲ್ಲಾದರೂ ಶಿಫ್ಟಿಂಗ್ ಮಾಡೋ ಸಮಯದಲ್ಲಿ ಅಥವಾ ಪ್ರಾಡಕ್ಟ್ನ ಮುರಿದೇ ಹೋಗೋದಿರಲಿ ಅಂತ ಥರ್ಮೋಕಾಲ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಬಿಸ್ನೆಸ್ನ ಬಗ್ಗೆ ಡಿಟೇಲ್ ಆಗಿ ಹೇಳೋ ಮುಂಚೆ ನಮ್ಮ ಚಾನಲ್ಗೆ ಇದೇ ರೀತಿ ಬಿಸ್ನೆಸ್ ವೀಡಿಯೋಸ್ಗಳಿವೆ, ನೀವು ಸಿಕ್ಕರೆ ಚಾನ್ಸ್ ಸಿಕ್ಕರೆ ನೀವು ವೀಡಿಯೋಸ್ನ ನೋಡ್ಬೋದು. ಸೊ ಈ ಒಂದು ಥರ್ಮೋಕಾಲ್ ರೀಸೈಕ್ಲಿಂಗ್ ಪ್ರೊಸೆಸ್ ಮತ್ತು ಮಷಿನರಿ ಬಗ್ಗೆ ನೋಡೋಣ ಬನ್ನಿ. ಸೊ ಈ ಒಂದು ರಾ ಮಟೀರಿಯಲ್ ಅಂದರೆ ಥರ್ಮೋಕಾಲ್ ವೇಸ್ಟ್ನ ನೀವು ಹಾಪರ್ನಲ್ಲಿ ಫೀಡನ್ನ ಮಾಡ್ತಾರೆ. ಆಗ ಆ ಮಷಿನ್ ಅದಕ್ಕೆ ಗ್ರೈಂಡ್ ಮಾಡುತ್ತೆ. ಗ್ರೈಂಡ್ ಆದ ನಂತರ ಮಷಿನ್ ಬ್ಯಾರಲ್ದಲ್ಲಿ ಅದನ್ನು ಹೀಟ್ ಮಾಡಿ ಮೆಲ್ಟ್ ಮಾಡ್ತಾರೆ. ಮೆಲ್ಟ್ ಆದ ತಕ್ಷಣ ಅದನ್ನು ಪ್ಲೇಸ್ಟಿಂಗ್ ಪ್ರೊಸೆಸ್ದಿಂದ ಗ್ರ್ಯಾನ್ಯೂಲ್ಸ್ನ ರೆಡಿ ಮಾಡ್ತಾರೆ. ಲಾಸ್ಟ್ಗೆ ಅದರ ಕಟ್ಟಿಂಗ್ ಆಗುತ್ತೆ. ಸೊ ಗ್ರ್ಯಾನ್ಯೂಲ್ಸ್ನ ಕಟ್ ಆದ ಮೇಲೆ ನೀವು ಅದನ್ನು ಪ್ಯಾಕ್ ಮಾಡಿ ಮಾರ್ಕೆಟಿಂಗ್ನಲ್ಲಿ ಒಳ್ಳೆ ರೇಟ್ಗೆ ಸಪ್ಲೈ ಮಾಡ್ತಾರೆ. ಈಗ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಎಷ್ಟು ಜಾಗ ಬೇಕು ಅಂತ ನೋಡೋಣ ಬನ್ನಿ. ಸೊ ನೀವು ಫುಲ್ಲಿ ಆಟೋಮೆಟಿಕ್ ಮಷೀನ್ ಹಾಕೊಂಡು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಸುಮಾರು 3000 ಸ್ಕ್ವೇರ್ ಫೂಟ್ ಏರಿಯಾ ಬೇಕಾಗತ್ತೆ. ಈಗ ಮಷಿನ್ ಬಗ್ಗೆ ಹೇಳಬೇಕು ಅಂದರೆ ಈ ಒಂದು ಮಷಿನ್ ಕಾಸ್ಟು ಸುಮಾರು 8.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, ಪ್ಲಸ್ GST. ಈ ಒಂದು ಬಿಸ್ನೆಸ್ಗೆ ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟ್ ಸುಮಾರು 30 ಕಿಲೋ ವ್ಯಾಟ್ ಲೋಡ್ ಬೇಕಾಗತ್ತೆ. ಮತ್ತು ಇದಕ್ಕೆ ಸುಮಾರು 4 ರಿಂದ 5 ಲೇಬರ್ಸ್ ಕೂಡ ಬೇಕಾಗ್ತಾರೆ. ಈಗ ಇದರ ಬಗ್ಗೆ ಪ್ರಾಫಿಟ್ನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ತಿಂಗಳಿಗೆ ಈ ಒಂದು ಬಿಸ್ನೆಸ್ದಿಂದ ನೀವು 8 ಗಂಟೆ ಹಾಗೆ ಶಿಫ್ಟ್ದಿಂದ ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮಂತ್ಲಿ ಟರ್ನ್ ಓವರ್ ಸುಮಾರು 6 ರಿಂದ 8 ಲಕ್ಷ ಆಗುತ್ತೆ. ಮತ್ತು ಪ್ರಾಫಿಟ್ ಇದರಲ್ಲಿ ನಿಮಗೆ 1.5 ಲಕ್ಷದಿಂದ ಹಿಡಿದು 2 ಲಕ್ಷ ಬರುತ್ತೆ. ಸೊ ಈ ಒಂದು ಬಿಸ್ನೆಸ್ಗೆ ಲೈಸೆನ್ಸ್ ಕೂಡ ಬೇಕಾಗತ್ತೆ. ಅದು ಏನಂತ ನೋಡೋಣ. ಫಸ್ಟ್ ಬರುತ್ತೆ GST, ಉದ್ಯಮ್, NOC ಫಾರ್ಮ್, ಫೈರ್ ಆ್ಯಂಡ್ ಪೊಲ್ಯೂಷನ್ ಲೈಸೆನ್ಸ್ ತಗೋಬೇಕಾಗತ್ತೆ. ಮತ್ತು ನಿಮಗೆ ಲೋನ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಸ್ಕೀಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸ್ವಲ್ಪ. ಅಂದರೆ ನೀವು ಸ್ಟ್ಯಾಂಡಪ್ ಇಂಡಿಯಾ ಮುಖಾಂತರ ನೀವು ಸ್ಟಾರ್ಟ್ನ ಮಾಡ್ಬೋದು. ನಿಮಗೆ ಮ್ಯಾನುಫ್ಯಾಕ್ಚರ್ ನಂಬರ್ ಕೂಡ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅವ್ರ ಜೊತೆ ಕೂಡ ನೀವು ಮಾತಾಡ್ಬೋದು. ಸೊ ವೀಕ್ಷಕರೇ, ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಈ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ನ ಮಾಡ್ಬೋದು. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ ನಮಸ್ಕಾರ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.